ಕರ್ನಾಟಕ ರಾಜ್ಯದ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಖಾಯಂ ಪೀಠವನ್ನು ಬೆಳಗಾವಿಯಲ್ಲಿ ಆರಂಭ ಮಾಡಬೇಕು ಅಂತ ಅಹಿಂದ ನ್ಯಾಯವಾದಿಗಳ ಸಂಘ ಬೆಳಗಾವಿ ಎನ್ ಆರ್ ಲಾತೂರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣದಲ್ಲಿ ಧರಣಿ ಸತ್ಯಾಗ್ರಹವನ್ನು ಆರಂಭ ಮಾಡಿದೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಲಾತೂರ್ ಅವರು ಮಾತನಾಡಿದರು, ರಾಜ್ಯ ಗ್ರಾಹಕರ ವ್ಯಾಜ್ಯ ಪರಿಹಾರ ಖಾಯಂ ಪೀಠವನ್ನು ಬೆಳಗಾವಿಯಲ್ಲಿ ಆರಂಭ ಮಾಡಬೇಕು. ಕಳೆದ 4 ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದೇವೆ. ನಮ್ಮ ಹೋರಾಟಕ್ಕೆ ನ್ಯಾಯ ಸಿಗಬೇಕು ಅಂತ ಮನವಿಯಲ್ಲಿ ಒತ್ತಾಯವನ್ನು ಮಾಡಿದ್ದಾರೆ. ಗ್ರಾಹಕರಿಗೆ ವ್ಯಾಜ್ಯ ಮತ್ತು ನ್ಯಾಯಾಲಯವನ್ನು ಕಟ್ಟಡ ಸ್ಯಾಂಕ್ಷನ್ ಆದ್ರೂ ಇನ್ನೂವರೆಗೂ ಕಟ್ಟಡ ಆಗಿಲ್ಲ ಅಂತ ಅಂತಾರೆ. ಬಿಲ್ಡಿಂಗ್ ಫೈನಲ್ ಆಗಿದೆ, ಫೈನಲ್ ಬಿ ಎಸ್ ಎನ್ ಎಲ್ ಬಿಲ್ಡಿಂಗ್ ಅನ್ನು ಫೈನಲ್ ಮಾಡಿದೆ. ಈಗ ಯಾಕೆ ಸ್ಥಳಾಂತರಕ್ಕೆ ಏನು ಯಾವ ಕಾನೂನುಗಳು ತರ್ತಾರೆ? ಈಗ ರಾಜ್ಯ ಗ್ರಾಹಕರ ಆಯೋಗ ಬೆಂಗಳೂರಿನಲ್ಲಿ ಇದೆ, ಅದು ಶಿಫಾರಸು ಬೆಳಗಾವಿ ಮಾಡಿದೆ. ಸರ್ಕಾರ ಬಿಲ್ಡಿಂಗನ್ನು ಕೂಡ ಅಂತಿಮಗೊಳಿಸಿದೆ. ಆದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ಬೆಂಗಳೂರಿನಲ್ಲಿರ್ತಕ್ಕಂಥ ಸಿಬ್ಬಂದಿಯನ್ನು ಇಲ್ಲಿ ವರ್ಗಾವಣೆ ಮಾಡಬೇಕು. ಮತ್ತು ಈ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಏನು ಇದೆ, ಇವರು ಫರ್ನಿಚರು ಅಲ್ಲಿ ಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ನವರು ಪ್ರೊವೈಡ್ ಮಾಡಬೇಕು. ಇದು ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ತಕ್ಷಣವೇ ಅದು ಕಾರ್ಯಾರಂಭ ಇಲಾಖೆ. ಈಗ ಜಿಲ್ಲಾಡಳಿತದ ಜೊತೆ ತಾವು ಮಾತಾಡಿದ್ದೀವಿ ಏನಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಕರೆದ ನಮ್ಮನ್ನು ಇವತ್ತು ಮಾತಾಡಿಸಿದ್ದಾರೆ. ನಾನು ಸರ್ಕಾರಕ್ಕೆ ಕಳಿಸ್ತೀನಿ, ಆದಷ್ಟು ಬೇಗ ಮಾಡಿಸ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಇವತ್ತು ಕೂಡ ಕೊಟ್ಟಿದ್ದಾರೆ. ಈಗ ಕಳೆದ ತಿಂಗಳು ಕೂಡ ನಾವು ಅವ್ರು ಭೇಟಿಯಾದಾಗ ಇದೇ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಭೇಟಿಯಾಗಿ 2-3 ಸಾರಿ ನಾವು ಮನವಿ ಕೊಟ್ಟಿವಿ, ಅಧಿವೇಶನ ಸಂದರ್ಭದಲ್ಲೂ ಕೊಟ್ಟಿವಿ, ಅದಕ್ಕಿಂತ ಮುಂಚೆಯೂ ಕೂಡ ಕೊಟ್ಟಿವಿ. ಆದರೆ ಭರವಸೆಗಳಾಗೆ ಉಳಿತಾ ಇದ್ದಾವೆ ಹೊರತು ಇವತ್ತು ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಅದು ಆಗುವವರೆಗೆ ನಾವು ನಿರಂತರ ಧರಣಿಯನ್ನು ಹಾಕ್ಕೊಂಡಿವಿ. ಈಗ ವ್ಯಾಜ್ಯ ಈ ನ್ಯಾಯಾಲಯದಲ್ಲಿ ಬರುವಂಥ ಪ್ರಕರಣಗಳು ಎಷ್ಟು ಇರ್ಬೋದು ನಮ್ಮಲ್ಲಿ? ಬೆಳಗಾವಿ 2023 ಡಿಸೆಂಬರ್ವರೆಗೆ 6,500 ಕೇಸ್ಗಳು ಬೆಳಗಾವಿ ನ್ಯಾಯಾಲಯದಲ್ಲಿ ಬಾಕಿ ಇವೆ ವಿಚಾರಣೆಗಾಗಿ. ಬೆಳಗಾವಿಯಿಂದ ಬೆಂಗಳೂರು ಕೋರ್ಟಿಗೆ ಹೋದಂಥ ಪ್ರಕರಣಗಳು ಅಂದರೆ ಮೇಲ್ಮನವಿ ಸಲ್ಲಿಸಿದಂಥ ಪ್ರಕರಣಗಳು 3,000 ಹೆಚ್ಚು ಪ್ರಕರಣಗಳು ಬೆಂಗಳೂರು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇದ್ದಾವೆ. ಈ ಎಲ್ಲ ಗ್ರಾಹಕರಿಗೆ ಮೇಲ್ಮನವಿ ಸಲುವಾಗಿ ಬೆಂಗಳೂರಿಗೆ ಹೋಗೋದು ಬರೋದು ಇದು ಅಸಾಧ್ಯವಾದಂಥ ಮಾತು. ಯಾಕಂದರೆ ಗ್ರಾಹಕರ ಪ್ರಕರಣಗಳು ಯಾವ ಥರ ಇರ್ತಾವಂತಂದ್ರೆ, ಒಬ್ಬ ಮಾರ್ಕೆಟ್ನಾಗ ಹೋಗಿ ಒಂದು ಶರ್ಟ್ ತೊಗೊಂಡಿರ್ತಾನೆ, ಶರ್ಟಿನ ಕಿಮ್ಮತ್ ಭಾಳ ಅಂದ್ರೆ 2,000 ಇರ್ತದೆ ಇಲ್ಲ 3,000 ಇರ್ತದೆ. ಅದನ್ನು ಪ್ರಕರಣ ಇಲ್ಲಿ ಇತ್ಯರ್ಥ ಆದಮೇಲೆ ಅವ್ನು ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಆ ಬಟ್ಟೆಗೆ ಏನು ಒಂದು ಬೆಲೆ ಇರ್ತದೆ, ಆದರೆ 2-3 ಪಟ್ಟು ಬರೀ ಓಡಾಟ ಮಾಡೋದ್ರೊಳಗೆ ಖರ್ಚು ಮಾಡ್ತಾರೆ. ಅದಕ್ಕಾಗಿ ಗ್ರಾಹಕರು ಏನಾಗ್ತದೆ ಅಲ್ಲೇ ಆದರೆ ಸಾಯಿಸ್ಕೊಂಡು ಮನೆಯಲ್ಲಿ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ಸರ್ಕಾರ ಈ ಗ್ರಾಹಕರ ನ್ಯಾಯಾಲಯವನ್ನು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಗ್ರಾಹಕರ ನ್ಯಾಯಾಲಯವನ್ನು ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಿಕೊಟ್ಟದ್ದಾದರೆ ಈ ಬೆಳಗಾವಿ ಸುತ್ತಮುತ್ತಲಿರ್ತಕ್ಕಂಥ 8 ಜಿಲ್ಲೆಗಳಿಗೆ ಒಂದು ಅನುಕೂಲ ಆಗುವಂಥ ಅವಕಾಶ ಇಲ್ಲಿ ನಿರ್ಮಾಣ ಮಾಡಿ ಆಗ್ತದೆ ಸರ್ಕಾರ. ಆದ್ದರಿಂದ ಏನು ನಾವು ಕಿತ್ತೂರು ಕರ್ನಾಟಕ ಅಂತೀವಿ, ಈ ಭಾಗದ ಜನರಿಗೆ ಬೆಳಗಾವಿಯಲ್ಲಿ ರಾಜ್ಯ ಗ್ರಾಹಕ ನ್ಯಾಯಾಲಯ ಆರಂಭ ಆಗ್ತದೆ. ಸರ್, ಈಗ ಆಶ್ವಾಸನೆ ಕೊಟ್ಟಿದ್ದಾರೆ ನಿರಂತರ ಧರಣಿ ಅಂತ ಆದರೆ ಯಾಕೆ ಸರ್ಕಾರ ಮೇಲೆ ವಿಶ್ವಾಸ ಇಲ್ಲನೋ ಅಥವಾ? ಹೌದು, ವಿಶ್ವಾಸ ಇಲ್ಲ. ಯಾಕಂದರೆ ನಾವು 4 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 2022 ಬೆಳಗಾವಿಯಲ್ಲಿರ್ತಕ್ಕಂಥ ಸುಮಾರು 2 ಶಾಸಕರು, ಒಂದು ಅನಿಲ್ ಬೆಡ್ಕೆಯವರು, ಆ ಕಡೆ ದಕ್ಷಿಣದ ಅಭಯ್ ಪಾಟೀಲ್ ಅವರು, ಇಲ್ಲಿ ನಾವು ಧರಣಿ ಪ್ರಾರಂಭ ಮಾಡಿದಾಗ 2 ಬಂದು ಭರವಸೆ ಕೊಟ್ಟರು. ಬೆಂಗಳೂರಿನಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮಾತಾಡಿದರು, ಏನು ನಾಳೆಯಿಂದನೇ ಕಾರ್ಯಾರಂಭ ಅಂತ ಹೇಳಿದರು. ನಾವು ಧರಣಿ ಹಿಂತಕ್ಕೊಂಡಿವಿ, ಧರಣಿ ಹಿಂತಕ್ಕೊಂಡಿವಿ, 2 ವರ್ಷ ಆದರೂ ಇವತ್ತು ಕಾರ್ಯಾರಂಭ ಮಾಡ್ತಾ ಇಲ್ಲ. ಬರೇ ದಾಖಲೆಗಳ ಮೇಲೇ ನಡೀತಾ ಇದೆ. ನಾವು ಮಾಡ್ತಾ ಇದ್ದೀವಿ, ಅಲ್ಲಿ ಹೋಗಿದ ಇಲ್ಲಿ ಹೋಗಿದ ಆ ಟೇಬಲ್ನಲ್ಲಿದೆ, ಇದೇ ಕಾರಣ ಹೇಳ್ತಾ ಇವತ್ತು ಸರ್ಕಾರ ಸಮಯ ಹಾಳು ಮಾಡ್ತಾ ಇದೆ. ಕಾನೂನು ಸಚಿವರ ಜೊತೆ ಏನಾದರೂ ಮಾತಾಡಿ? ಕಾನೂನು ಸಚಿವರಿಗಿಲ್ಲ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ಕಾನೂನು ಸಚಿವರಿಗೂ ಕೂಡ ಈ ವಿಷಯವನ್ನು ಮುಗಿಸಿದ್ದೀವಿ, ಆದರೂ ಕೂಡ ಮಾಡಿಲ್ಲ. ಮುಖ್ಯಮಂತ್ರಿಗಳು ಸ್ವತಃ ನಮ್ಮ ಬೆಳಗಾವಿ ನ್ಯಾಯವಾದಿಗಳು ಹೋಗಿ ಭೇಟಿಯಾಗಿ ಮನವಿ ಕೊಟ್ಟಿದ್ದಾರೆ. ಇಲ್ಲಿ ಬೆಳಗಾವಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಡ್ಪಿ ಸಿಇಒಗಳು, ಕಮಿಷನರ್ ಎಲ್ಲ ಏನು ಇದ್ದಾಗ ಕೂಡ ಕೊಟ್ಟಿವೆ, ಕೆಲಸ ಆಗ್ತಾ ಇದೆ. ಮುಖ್ಯಮಂತ್ರಿನೂ ವಕೀಲ ವೃತ್ತಿಯಿಂದನೇ ಬಂದವರು, ಬಂದವರು ಆದರೂ ನಿಮ್ಮ ಮತ್ತೆ ಅವ್ರ ಬಗ್ಗೆ ಗೌರವ ಇದೆ, ಆದರೆ ಈ ಕಡೆ ಲಕ್ಷ್ಯ ಹಾಕೊಡ್ತಾ ಇಲ್ಲ. ಗಮನ ಹರಿಸ್ಲಿಕ್ಕೇ ನಾವು ಇವತ್ತು ಪ್ರತಿಭಟನೆಯನ್ನು ಆರಂಭ ಮಾಡಿದ್ವಿ. ಸರ್ಕಾರದ ಗಮನ ಸೆಳಿಬೇಕು ಅಂತ, ನಾವೇನು ಸರ್ಕಾರದ ವಿರುದ್ಧ ಅಥವಾ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಇದು ನಿರಂತರವಾಗಿ ಧರಣಿ ನಡೆಸ್ತಾ ಇದ್ರೆ ಎಷ್ಟು ದಿನಗಳವರೆಗೆ ಅದು ಎಲ್ಲಿವರೆಗೆ ಆಗ್ತದೋ ಅಲ್ಲಿವರೆಗೆ ಅವರು ನಾವು ಈಗ ಮಾಡೋದೇ ಇಲ್ಲಪ್ಪ ಅಂತಂದ್ರೆ ನಾವು ಹಂಗೆ ಮುಂದುವರಿಸ್ತಾ ಇದ್ದೀವಿ.
ಅವರು ನಿರ್ದಿಷ್ಟವಾಗಿ ನಮಗೆ ಇಂಥ ದಿನಾಂಕದಂದು ನಾವು ಮಾಡ್ತೀವಿ ಕಾರ್ಯಕ್ರಮ ಅಂತಂದರೆ ನಾವು ಅವಾಗ ಪ್ರತಿಭಟನೆ ಹಿಡ್ತೀವಿ. ಬರೀ ಇದು ಇವಾಗ ಎಷ್ಟು ಜನ ನೀವಿದ್ದಾರೆ, ಇನ್ನೂ ನಿಮ್ಮ ವಕೀಲರ ಬೆಂಬಲ ಇದೆ ಅಥವಾ ಸಂಘಟನೆಗಳ ಏನಾದರೂ ಬೆಂಬಲ? ಇಲ್ಲ ಇಲ್ಲ, ಎಲ್ಲರದ್ದು ಬೆಂಬಲ ಇದೆ. ಇದು ನಿರಂತರ ಧರಣಿ ಆಗಿರೋದ್ರಿಂದ ಜನ ವಕೀಲರು ಬರೋದು ಹೋಗೋದು ನಡೀತಾ ಇದೆ. ನಾವು ಎಲ್ಲರೂ ಏಕಕಾಲಕ್ಕೆ ಕುಳಿತುಬಿಟ್ರೆ ಈ ಪ್ರಕರಣ ಮತ್ತು ಕಕ್ಷಿದಾರಿಗೆ ತೊಂದರೆ ಆಗ್ತದೆ. ಅದಕ್ಕೆ ಯಾರ್ಯಾರು ತಮ್ಮ ತಮ್ಮ ಕೆಲಸ ಮುಗಿತದೆ ಮುಗಿಸ್ಕೊಂಡು ಬಂದು ಇಟ್ಕೊಳ್ತಾರೆ, ಅವ್ರು ಮತ್ತೆ ಕೆಲಸ ಬಂದರೆ ಮತ್ತೆ ಹೋಗೋದು ಬರೋದು. ಈ ಥರ ಬಾರ್ ಅಸೋಸಿಯೇಷನ್ ಸಪೋರ್ಟ್ ಕೊಡ್ತಾರೆ, ಅವ್ರು ಸಪೋರ್ಟ್ ಇದೆ, ಸದಸ್ಯರೆಲ್ಲರೂ ಸಪೋರ್ಟ್ ಮಾಡಿದೆ. ಇಲ್ಲೇನು ನಮ್ಮಲ್ಲೇನು ಭಿನ್ನಾಭಿಪ್ರಾಯ ಇದೆ, ಪರ ವಿರೋಧ ಅನ್ನೋಂಥ ಪ್ರಶ್ನೆ ಇದೆ. ಈಗ ಹೋರಾಟ ಅನ್ನೋದೇನಾಗಿದೆ, ಇದು ಸಾರ್ವಜನಿಕರ ಒಳಗಿಗಾಗಿ ಪ್ರಗತಿಪರ ವಿಚಾರವಂತರು ನಾವೆಲ್ಲ ಇರಿಸಿದ್ದೀವಿ. ಇಲ್ಲಿ ನಾವು ಯಾರು ಚುನಾವಣೆಗೆ ನಿಲ್ಲಬೇಕು, ಅಧಿಕಾರ ಪಡ್ಕೋಬೇಕು ಅನ್ನುವಂಥ ವ್ಯಕ್ತಿಗಳು ಯಾರು ಇಲ್ಲ. ಮತ್ತು ನಾವು ಯಾವುದೇ ಪಕ್ಷಕ್ಕೆ ಜಾತಿಗೆ ವಿಷಯಕ್ಕೆ ಸಂಬಂಧಪಟ್ಟಂಥವ್ರು ಇಲ್ಲ. ಪಕ್ಷಾತೀತವಾಗಿ ಒಂದು ಹೋರಾಟ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಮಲ್ಲೇಶ್ ಚೌಗುಲ ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ರಾಮಚಂದ್ರಗೌಡ ಬಗನಾಳ್ಕರ್, ಲಕ್ಷ್ಮಣ್ ಕೋಲ್ಕರ್, ಧರ್ಮ ಕುರಲ್, ರಾಜೇಂದ್ರ ಶಟ್ಟನವರು ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.